ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಗೆಳೆಯರೆ, 2024 ಲೋಕಸಭಾ ಚುನಾವಣೆ ಇನ್ನೂ ದೂರದಲ್ಲಿದೆ. ಇಷ್ಟಾದರೂ ಕೇಂದ್ರದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಬಿಜೆಪಿ ಮುಂಬರುವ ಎಲೆಕ್ಷನ್ನಲ್ಲಿ ಮತ್ತೊಮ್ಮೆ ಅಧಿಕಾರ ಹಿಡಿಯೋದಕ್ಕೆ ತಂತ್ರವನ್ನ ಈಗಾಗಲೇ ಆರಂಭ ಮಾಡಿದೆ. ಈ ಬಾರಿ ಉತ್ತರ ಭಾರತದ ಜೊತೆ ಜೊತೆಗೆ ದಕ್ಷಿಣ ಭಾರತದಲ್ಲಿ ಕೂಡ ಕಮಲದ ಬೆಳೆಯನ್ನ ತೆಗೆಯೋದಕ್ಕೆ ಬಿಜೆಪಿ ಸಕಲ ಸಿದ್ಧತೆಯನ್ನ ನಡೆಸಿದೆ. ಇದರ ಜೊತೆಗೆ ಬಿಹಾರ, ಪಶ್ಚಿಮ ಬಂಗಾಳ ಹಾಗೂ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷಗಳಿಗೆ ಆಗುವ ಸಂಭಾವ್ಯ ನಷ್ಟವನ್ನು ದಕ್ಷಿಣದಲ್ಲಿನ ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ತುಂಬಿಕೊಳ್ಳಬೇಕು ಅನ್ನೋದು ಬಿಜೆಪಿಯ ಪ್ಲಾನ್. ಹೀಗಾಗಿನೇ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿಯ ಜೊತೆಗೆ ದಕ್ಷಿಣ ಭಾರತದಲ್ಲಿನ ಒಂದು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧಿಸುವ ಸಾಧ್ಯತೆಗಳು ಕಂಡುಬರ್ತಾ ಇವೆ. ಪ್ರಧಾನಿ ಮೋದಿ ಮುಂದಿನ ಚುನಾವಣೆಯಲ್ಲಿ ಆಯ್ಕೆ ಮಾಡಿಕೊಳ್ಳುವ ಕ್ಷೇತ್ರ ತಮಿಳುನಾಡಿನ ರಾಮನಾಥಪುರಂ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ದಕ್ಷಿಣದಿಂದ ಸ್ಪರ್ಧೆ ಮಾಡಲೇಬೇಕು ಅನ್ನೋದಾದರೆ ಕರ್ನಾಟಕದ ಯಾವುದೇ ಲೋಕಸಭಾ ಕ್ಷೇತ್ರದಲ್ಲಿ ನಿಂತರೂ ಮೋದಿಯವರ ಗೆಲುವು ಅತ್ಯಂತ ಸುಲಭ ಆಗಬಹುದು. ಆದರೆ ಬಿಜೆಪಿಯ ಬಲವೇ ಇಲ್ಲದ ತಮಿಳುನಾಡಿನ ಕ್ಷೇತ್ರವೊಂದನ್ನ ಮೋದಿ ಆಯ್ಕೆ ಮಾಡಿಕೊಳ್ತಾ ಇರೋದು ಯಾಕೆ? ಆ ಮೂಲಕ ತಮಿಳುನಾಡಿನಲ್ಲಿ ಕಮಲದ ಬೆಳೆಯನ್ನ ತೆಗೆಯುವಂತಹ ಕನಸನ್ನ ಕಾಣ್ತಾ ಇದೆಯಾ ಬಿಜೆಪಿ? ರಾಮನಾಥಪುರಂ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟರ ಮಟ್ಟಿಗೆ ಹಿಡಿತವನ್ನು ಹೊಂದಿದೆ? ಹಾಗೇನೆ ತಮಿಳುನಾಡಿನಲ್ಲಿ ಬಿಜೆಪಿಯ ಬೇರುಗಳು ಗಟ್ಟಿ ಇರುವ ಇನ್ಯಾವುದಾದ್ರೂ ಕ್ಷೇತ್ರ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನಿಲ್ಲಿ ನೋಡೋಣ. ಗೆಳೆಯರೆ, ಪ್ರಧಾನಿ ಮೋದಿ 2024 ಎಲೆಕ್ಷನ್ನಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ದಕ್ಷಿಣದತ್ತ ಮುಖ ಮಾಡಲಿದ್ದಾರೆ ಅಂತ ಸಂಡೇ ಗಾರ್ಡಿಯನ್ ವರದಿ ಮಾಡಿದೆ. ಈ ಮಾಹಿತಿ ದಕ್ಷಿಣದಲ್ಲಿ ಕಾಂಗ್ರೆಸ್ ಹಾಗೂ ಪ್ರಾದೇಶಿಕ ಪಕ್ಷಗಳ ನಿದ್ದೆಗೆಡಿಸ್ತಾ ಇದೆ. ಆದರೆ ಈ ವರದಿಯ ಬಗ್ಗೆ ಬಿಜೆಪಿ ಅಧಿಕೃತವಾಗಿ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೇ ಇದ್ರೂ ಕೂಡ ವಿರೋಧ ಪಕ್ಷಗಳಲ್ಲಂತೂ ಸಂಚಲನ ಮೂಡಿರೋದು ಸುಳ್ಳೇನಲ್ಲ. ಅದರಲ್ಲೂ ತಮಿಳುನಾಡು ಹಾಗೂ ಕೇರಳದಲ್ಲಿ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು 2019 ಲೋಕಸಭಾ ಎಲೆಕ್ಷನ್ನಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ದ ಕಾರಣ ಮುಂದಿನ ಬಾರಿಯ ಎಲೆಕ್ಷನ್ನಲ್ಲಿ ಆ ಫಲಿತಾಂಶ ಏರುಪೇರಾಗುವ ಸಾಧ್ಯತೆ ಇಲ್ಲ ಅನ್ನೋ ಹಾಗಿಲ್ಲ. ಹಾಗೆ ನೋಡಿದ್ರೆ ಈಗಾಗಲೇ ದಕ್ಷಿಣ ಭಾರತದ ರಾಜಕಾರಣಿ ತೆಲಂಗಾಣದ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ತಮ್ಮ ತೆಲಂಗಾಣ ರಾಷ್ಟ್ರ ಸಮಿತಿಯನ್ನು ಭಾರತ್ ರಾಷ್ಟ್ರ ಸಮಿತಿ ಅಂತ ಬದಲಾಯಿಸಿ ದೆಹಲಿಯಲ್ಲಿ ಆಫೀಸ್ ಓಪನ್ ಮಾಡಿಸಿದ್ದಾರೆ. ಆ ಮೂಲಕ ಈ ಬಾರಿಯ ಪ್ರಧಾನಿ ರೇಸ್ನಲ್ಲಿ ದಕ್ಷಿಣ ಭಾರತ ಕೂಡ ಇರಲಿದೆ ಅನ್ನೋ ಸಂದೇಶವನ್ನ ಚಂದ್ರಶೇಖರ್ ರಾವ್ ಕೊಡ್ತಿದ್ದಾರೆ. ಬಿಜೆಪಿಯೇತರ ಒಕ್ಕೂಟವನ್ನ ರಚಿಸಿಕೊಂಡು ಬಿಜೆಪಿಯ ವಿರುದ್ಧ ಸ್ಪರ್ಧಿಸುವ ನಿರ್ಣಯಕ್ಕೆ ಚಂದ್ರಶೇಖರ್ ರಾವ್ ಬಂದಿದ್ದು ದಕ್ಷಿಣ ಭಾರತದಲ್ಲಿನ ಬಿಜೆಪಿಯ ಪಾಲಿಗೆ ಕಹಿ ಸುದ್ದಿಯಾಗಿತ್ತು. ಆದರೆ ಈಗ ಮೋದಿ ದಕ್ಷಿಣಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಇಲ್ಲಿನ ಬಿಜೆಪಿಯ ಹುಮ್ಮಸ್ಸನ್ನ ಹೆಚ್ಚು ಮಾಡ್ತಿರೋದಂತೂ ಸುಳ್ಳಲ್ಲ. ಇನ್ನು ತಮಿಳುನಾಡು. ತಮಿಳುನಾಡು ಅನ್ನೋದು ಬಿಜೆಪಿಗೆ ಕಬ್ಬಿಣದ ಕಡಲೆ. ಹಾಗೂ ಹೀಗೂ ಕಾಂಗ್ರೆಸ್ ಇಲ್ಲಿ ಒಂದಷ್ಟು ಕಡೆಗಳಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಅನ್ನೋದನ್ನು ಬಿಟ್ಟರೆ ಬಿಜೆಪಿ ಇಲ್ಲಿ ಅಂದುಕೊಂಡಷ್ಟು ಗಟ್ಟಿಯಾಗಿ ಬೇರು ಬಿಡೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತಿಗೂ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಇದ್ದಿದ್ರಲ್ಲೇ ಬಲಿಷ್ಠವಾಗಿರೋದು ಅಂದರೆ ಅದು ಕರ್ನಾಟಕದಲ್ಲಿ ಮಾತ್ರ. ತೆಲಂಗಾಣದ ಒಂದಷ್ಟು ಭಾಗಗಳಲ್ಲಿ ಬಿಜೆಪಿ ಇದೆ, ಆದರೂ ಅಲ್ಲಿ ಬಲಿಷ್ಠ ನೆಲೆ ಏರ್ಪಡಿಸಿಕೊಳ್ಳೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಆಂಧ್ರದಲ್ಲಿ ಬಿಜೆಪಿಯ ಬಲ ತುಂಬ ಕಡಿಮೆ ಇದೆ. ಹೀಗಾಗಿ ತೆಲುಗು ದೇಶಂ ಪಕ್ಷದ ಒಂದಷ್ಟು ನಾಯಕರನ್ನ ಬಿಜೆಪಿ ತನ್ನ ತೆಕ್ಕೆಗೆ ತಗೊಂಡು ಅಲ್ಲಿ ಕಮಲವನ್ನ ಬೆಳೆಸುವ ಪ್ರಯತ್ನಕ್ಕೆ ಕೈ ಹಾಕಿದೆ. ಇನ್ನು ತಮಿಳುನಾಡಿನ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಮೇಲುಗೈ. ಆದರೆ ಜಯಲಲಿತಾ ಸಾವಿನ ನಂತರ AIADMK ಪಕ್ಷದ ಒಡಕನ್ನ ಬಳಸಿಕೊಂಡು ಬಿಜೆಪಿ ಅಲ್ಲಿ ಬೇರು ಬಿಡುವ ಪ್ರಯತ್ನವನ್ನ ಮಾಡಿತು. ಕರ್ನಾಟಕ ಕೇಡರ್ನ IPS ಅಧಿಕಾರಿಯಾಗಿದ್ದ ಅಣ್ಣಾಮಲೈ ಅವರನ್ನ ರಾಜೀನಾಮೆ ಕೊಡಿಸಿ ತಮಿಳುನಾಡು ಬಿಜೆಪಿಯ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಲಾಗಿದೆ. ಯುವ ನಾಯಕ ಅಣ್ಣಾಮಲೈ ಅಲ್ಲಿ ಅವರ ಶಕ್ತಿ ಮೀರಿ ಪಕ್ಷವನ್ನ ಕಟ್ಟೋದಕ್ಕೆ ಪ್ರಯತ್ನವನ್ನ ಕೂಡ ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಲ್ಲಿ ಬಿಜೆಪಿಗೆ ಸ್ವಲ್ಪ ಬಲ ಇರುವ ಯಾವುದೇ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚುನಾವಣೆಗೆ ಸ್ಪರ್ಧಿಸಿದ್ರೆ ಇಡೀ ರಾಜ್ಯದಾದ್ಯಂತ ಕಾರ್ಯಕರ್ತರ ಉತ್ಸಾಹ ಹೆಚ್ಚಾಗುತ್ತೆ ಮತ್ತು ಪಕ್ಷದ ಬಲವರ್ಧನೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ತಮಿಳುನಾಡಲ್ಲಿ ಬಿಜೆಪಿಯನ್ನ ಬಲಪಡಿಸುವ ಕೆಲಸಕ್ಕೆ ಶಕ್ತಿ ಸಿಗುತ್ತೆ ಅಂತ ಬಿಜೆಪಿ ಭಾವಿಸ್ತಿರೋ ಹಾಗಿದೆ. ಇನ್ನು ಇಲ್ಲಿ ಬಿಜೆಪಿಯ ಆಯ್ಕೆ ರಾಮನಾಥಪುರಮ್ಮೇ ಯಾಕೆ? ಗೆಳೆಯರೆ, ಬಿಜೆಪಿ
ಅಯೋಧ್ಯಾ ರಾಮ ಮಂದಿರದ ವಿಚಾರವನ್ನ ಇಟ್ಕೊಂಡು ದೇಶಾದ್ಯಂತ ತನ್ನ ಬಾಹುಗಳನ್ನ ವಿಸ್ತರಿಸಿಕೊಳ್ತು. ಹೀಗಾಗಿ ಇವತ್ತಿಗೂ ಕೂಡ ಬಿಜೆಪಿ ರಾಮನ ಪಕ್ಷ ಅಂತಲೇ ಗುರುತಿಸಿಕೊಳ್ತಾ ಇದೆ. ಹಾಗೇನೆ ದೇಶದಲ್ಲಿ ರಾಮ ಜನ್ಮಭೂಮಿ ಅಯೋಧ್ಯೆಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ರಾಮ ಸೇತು ಇರುವ ರಾಮೇಶ್ವರಂಗೂ ಕೂಡ ಇದೆ. ಈ ರಾಮೇಶ್ವರಂ ಇರೋದು ರಾಮನಾಥಪುರ ಲೋಕಸಭಾ ಕ್ಷೇತ್ರದಲ್ಲಿ. ಅಲ್ಲದೆ ಈ ಹಿಂದೆ ಜ್ಯೋತಿರ್ಲಿಂಗ ಕ್ಷೇತ್ರವಾದ ಕಾಶಿಯಿಂದ ನರೇಂದ್ರ ಮೋದಿ ಚುನಾವಣೆಗೆ ಸ್ಪರ್ಧಿಸಿ ಆರಿಸಿ ಬಂದಿದ್ರು. ಅದಾದ ನಂತರ ವಾರಣಾಸಿಯ ಅಭಿವೃದ್ಧಿಯ ವಿಚಾರದಲ್ಲಿ ಸಂಸದ ಮೋದಿ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ತರ ಈಗ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವ ರಾಮೇಶ್ವರಂ ಇರುವಂತಹ ರಾಮನಾಥಪುರಂನಿಂದ ಮೋದಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಾಮನಾಥಪುರಂ ಕ್ಷೇತ್ರದಿಂದ ಮೋದಿ ಆರಿಸಿ ಬಂದರೆ ಆ ಇಡೀ ಕ್ಷೇತ್ರ ಹಾಗೂ ರಾಮೇಶ್ವರಂ ಅಭಿವೃದ್ಧಿಯಾಗುವ ಸಾಧ್ಯತೆಗಳಿರುತ್ತವೆ ಅನ್ನೋದು ಚುನಾವಣಾ ಪ್ರಚಾರದ ವಿಷಯ ಕೂಡ ಆಗಲಿದೆ. ಅಷ್ಟೇ ಅಲ್ಲದೆ ರಾಮನಾಥಪುರಂ ಕ್ಷೇತ್ರದಿಂದ ಮೋದಿ ಸ್ಪರ್ಧಿಸಿದ್ದೇ ಆದರೆ ತಮಿಳುನಾಡಿನ ಇನ್ನಷ್ಟು ಕ್ಷೇತ್ರಗಳನ್ನು ಕೂಡ ಬಿಜೆಪಿ ಬುಟ್ಟಿಗೆ ಹಾಕಿಕೊಳ್ಳುವ ಸಾಧ್ಯತೆಗಳಿರುತ್ತವೆ. ಒಮ್ಮೆ ಬಿಜೆಪಿ ತಮಿಳುನಾಡಿನಲ್ಲಿ ಅಕೌಂಟ್ ತೆರೆದ್ರೆ ಆನಂತರ ರಾಜ್ಯದಲ್ಲಿ ವಿಸ್ತರಿಸಿಕೊಳ್ಳೋದು ಅವರಿಗೆ ಕಷ್ಟ ಆಗಲಾರದು. ಮತ್ತು ಈ ಮೂಲಕ ದಕ್ಷಿಣದ ತುತ್ತ ತುದಿಯ ರಾಜ್ಯದಲ್ಲಿ ಬಿಜೆಪಿ ತನ್ನ ಬಾವುಟವನ್ನ ನೆಡುವ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆ. ಹಾಗಂತ ರಾಮನಾಥಪುರಂ ಕ್ಷೇತ್ರದಲ್ಲಿ ಗೆಲ್ಲೋದು ಬಿಜೆಪಿಗೆ ಹೂವಿನ ಹಾದಿ ಕೂಡ ಅಲ್ಲ. ಈ ರಾಮನಾಥಪುರಂ ಕ್ಷೇತ್ರದ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ ಒಂದು ಕಾಲದಲ್ಲಿ ಈ ಕ್ಷೇತ್ರ ತಮಿಳುನಾಡು ಕಾಂಗ್ರೆಸ್ನ ಭದ್ರಕೋಟೆ ಅಂತಿತ್ತು. ಅಂತಹ ಭದ್ರಕೋಟೆಯನ್ನ ಭೇದಿಸಿದ್ದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಎಸ್ಎಂ ಮೊಹಮ್ಮದ್ ಶರೀಫ್. ಆ ಬಳಿಕ 1977 ಅಣ್ಣಾ ಡಿಎಂಕೆ ಅಲ್ಲಿ ಗೆಲುವನ್ನು ದಾಖಲಿಸಿತು. ಇನ್ನು 1980 ಡಿಎಂಕೆ ಈ ಕ್ಷೇತ್ರವನ್ನ ಕಿತ್ಕೊಂಡ್ರೆ ಆ ನಂತರ ನಡೆದ 3 ಎಲೆಕ್ಷನ್ಗಳಲ್ಲಿ ರಾಮನಾಥಪುರಂ ಮತ್ತೆ ಕಾಂಗ್ರೆಸ್ನ ಪಾಲಾಯಿತು. ವಿ ರಾಜೇಶ್ವರನ್ 1984, 1989, 1991 ಚುನಾವಣೆಗಳಲ್ಲಿ ಜಯ ಗಳಿಸೋದ್ರೊಂದಿಗೆ ಹ್ಯಾಟ್ರಿಕ್ ಬಾರಿಸಿದ್ರು. ಅದಾದ ಬಳಿಕ ಇಲ್ಲಿ ಕಾಂಗ್ರೆಸ್ನ ಬಲ ಕುಸಿತ ಹೋಯಿತು. ಅಲ್ಲೇನಿದ್ರು ಡಿಎಂಕೆ ಹಾಗೂ ಅಣ್ಣಾ ಡಿಎಂಕೆಗಳದ್ದೇ ದರ್ಬಾರು. ಆದರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಡಿಎಂಕೆ ಹಾಗೂ ಕಾಂಗ್ರೆಸ್ಗಳು ಚುನಾವಣಾ ಪೂರ್ವ ಹೊಂದಾಣಿಕೆಯ ಕಾರಣದಿಂದ ಈ ಕ್ಷೇತ್ರವನ್ನ ತಮಿಳುನಾಡು ಹಾಗೂ ಕೇರಳಗಳಲ್ಲಿ ಪ್ರಬಲವಾಗಿರುವ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಅಭ್ಯರ್ಥಿಗೆ ಬಿಟ್ಟುಕೊಟ್ವು. ಅಲ್ಲಿ ಆ ಪಕ್ಷದ ಅಭ್ಯರ್ಥಿ ನವಾಜ್ ಖನಿ ಗೆಲುವನ್ನ ದಾಖಲಿಸಿದ್ರು. ಈವರೆಗೂ ನಡೆದಿರೋ ಎಲೆಕ್ಷನ್ಗಳನ್ನ ಗಮನಿಸಿದ್ರೆ ಇಲ್ಲಿ ಬಿಜೆಪಿ ಗೆಲುವನ್ನ ದಾಖಲಿಸೋದಿರಲಿ, ಸೋಲಿನ ಅಂತರವನ್ನು ಕೂಡ ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಈ ರಾಮನಾಥಪುರಂ ಲೋಕಸಭಾ ಕ್ಷೇತ್ರದಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಿವೆ. ಅದರಲ್ಲಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಎಂಎಲ್ಎಗಳಿದ್ರೆ ಇನ್ನುಳಿದ 4 ಕ್ಷೇತ್ರಗಳಲ್ಲಿ ಡಿಎಂಕೆ ಶಾಸಕರಿದ್ದಾರೆ. 2019 ಲೆಕ್ಕಾಚಾರದ ಪ್ರಕಾರ ಈ ಕ್ಷೇತ್ರದಲ್ಲಿ 15,57,910 ಮತದಾರರು ಇದ್ದಾರೆ. ಅದರಲ್ಲಿ 73.9% ಮತದಾರರು ಗ್ರಾಮೀಣ ಪ್ರದೇಶದಲ್ಲಿದ್ದರೆ 26.1% ಮತದಾರರು ನಗರ ಪ್ರದೇಶದಲ್ಲಿದ್ದಾರೆ. ಕಳೆದ ಲೋಕಸಭಾ ಎಲೆಕ್ಷನ್ ಅಲ್ಲಿ 68% ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದು ಆ ಚುನಾವಣೆಯಲ್ಲಿ ಕಾಂಗ್ರೆಸ್, ಡಿಎಂಕೆ ಹಾಗೂ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ನ ಜಂಟಿ ಅಭ್ಯರ್ಥಿ ನವಾಜ್ ಖನಿ 4,67,585 ಮತಗಳನ್ನು ಪಡೆದು 3,41,304 ಮತಗಳನ್ನು ಪಡೆದಿದ್ದ ಬಿಜೆಪಿಯ ನೈನಾರ್ ನಾಗೇಂದ್ರ ಅವರನ್ನ ಸೋಲಿಸಿದ್ರು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಕೂಡ ಇದೆ. ಅದೇನು ಅಂದ್ರೆ ಅಣ್ಣಾ ಡಿಎಂಕೆಯಿಂದ ಬೇರೆ ಹೋಗಿ ಅಮ್ಮ ಮಕ್ಕಳ್ ಮುನ್ನೇತ್ರ ಕಳಗಂ ಸ್ಥಾಪನೆ ಮಾಡಿದ್ದ ಟಿವಿ ದಿನಕರನ್ ಅವರ ಅಭ್ಯರ್ಥಿ 1,41,000 ಮತಗಳನ್ನು ಪಡೆದು ಬಿಜೆಪಿಗೆ ಒಂದಷ್ಟು ಹೊಡೆತವನ್ನು ಕೊಟ್ಟಿದ್ರು. ಇನ್ನು 2014 ಬಿಜೆಪಿ ಇಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಿ 1,71,000 ಅಧಿಕ ಮತಗಳನ್ನು ಪಡೆದಿತ್ತು. ಒಂದು ವೇಳೆ ಇಲ್ಲಿ ಮೋದಿ ಕ್ಯಾಂಡಿಡೇಟ್ ಆಗೋದಾದರೆ ಬಿಜೆಪಿ ಅಣ್ಣಾ ಡಿಎಂಕೆಯ ಜೊತೆಗೆ ಟಿವಿ ದಿನಕರನ್ನು ಕೂಡ ತಮ್ಮತ್ತ ಸೆಳಿಬಹುದು. ಆ ಮೂಲಕ ಬಿಜೆಪಿಯ ಮತ ಪ್ರಮಾಣ ಹೆಚ್ಚಾಗಬಹುದು. ಪ್ರಧಾನಿಯೇ ಬಂದು ತಮ್ಮ ಕ್ಷೇತ್ರದಲ್ಲೇ ನಿಲ್ತಾರೆ ಅಂದಾಗ ಸಹಜವಾಗೇ ಬಿಜೆಪಿಯ ಮತಗಳಿಕೆ ಹೆಚ್ಚಾಗುತ್ತೆ. ಜೊತೆಗೆ ಪ್ರಧಾನಿ ಇಲ್ಲಿ ಬಂದು ನಿಲ್ಲೋದ್ರಿಂದ ರಾಮನಾಥಪುರಂ ಕ್ಷೇತ್ರದ ಸುತ್ತಮುತ್ತಲಿನ ಕ್ಷೇತ್ರಗಳ ಮೇಲೂ ಕೂಡ ಬಿಜೆಪಿಯ ಪ್ರಭಾವ ಹೆಚ್ಚಾಗುತ್ತೆ. ಹಾಗಂತ ವಿರೋಧ ಪಕ್ಷಗಳು ಇಲ್ಲಿ ಸುಲಭವಾಗಿ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಇನ್ನು ಇಲ್ಲಿ ಪ್ರಧಾನಿ ಮೋದಿಯೇ ಅಭ್ಯರ್ಥಿಯಾದರೆ ತಮಿಳುನಾಡಿನಲ್ಲಿ ಆಡಳಿತಾರೂಢ ಡಿಎಂಕೆ ಪಕ್ಷ
ಇಲ್ಲಿ ಪ್ರಬಲ ಅಭ್ಯರ್ಥಿಯನ್ನ ಹಾಕೋದ್ರ ಜೊತೆಗೆ ತನ್ನೆಲ್ಲಾ ಬಲವನ್ನು ಕೂಡ ಆ ಕ್ಷೇತ್ರದ ಮೇಲೆ ಹೂಡಿಕೆ ಮಾಡುತ್ತೆ. ಇನ್ನು ಈ ಕ್ಷೇತ್ರದಲ್ಲಿ 14% ಮುಸಲ್ಮಾನರ ಮತಗಳಿವೆ, 18% ದಲಿತ ಮತಗಳಿವೆ, ಜೊತೆಗೆ 5% ಕ್ರಿಶ್ಚಿಯನ್ ಮತಗಳಿದ್ದು ಹೆಚ್ಚಿನ ಮತದಾರರು ಗ್ರಾಮೀಣ ಭಾಗದಲ್ಲಿರೋದು ಬಿಜೆಪಿಗೆ ಸ್ವಲ್ಪ ತಲೆನೋವು ಆಗಬಹುದು. ಇದರ ಜೊತೆಗೆ ಮೋದಿ ಅವರ ಅಬ್ಬರದ ಭಾಷಣಗಳು ಜನರನ್ನ ಸೂಜಿಗಲ್ಲಿನಂತೆ ಸೆಳೆದು ಬಿಡುತ್ತವೆ ಅನ್ನೋದನ್ನ ಇಲ್ಲಿ ಅಂದುಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದು ಹಿಂದಿ ರಾಜ್ಯವಲ್ಲ. ದಶಕಗಳಿಂದಲೂ ಹಿಂದಿಯನ್ನ ವಿರೋಧಿಸ್ತಾ ಬಂದಿರೋ ದ್ರಾವಿಡ ನೆಲದಲ್ಲಿ ಮೋದಿ ಅವರ ಮ್ಯಾಜಿಕ್ ಎಷ್ಟರ ಮಟ್ಟಿಗೆ ನಡೀಬಹುದು ಅನ್ನೋ ಅನುಮಾನ ಕೂಡ ನಮ್ಮಲ್ಲಿ ಕಾಡುತ್ತೆ. ಕಳೆದ ಚುನಾವಣೆಯಲ್ಲಿ ಕರ್ನಾಟಕ 25+1 ಸ್ಥಾನಗಳನ್ನ ಮೋದಿ ಪ್ರಧಾನಿಯಾಗೋದಕ್ಕೆ ಗಿಫ್ಟ್ ಕೊಟ್ಟಿತ್ತು. ಆದರೆ ತಮಿಳುನಾಡಿನಲ್ಲಿ ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷ ಅಣ್ಣಾ ಡಿಎಂಕೆ ಒಂದೇ ಒಂದು ಕ್ಷೇತ್ರದಲ್ಲೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿನೇ ದಕ್ಷಿಣವನ್ನ ಗೆಲ್ಲೋ ಹುಮ್ಮಸ್ಸಿನಲ್ಲಿ ಮೋದಿ ಇಂಥದ್ದೊಂದು ರಿಸ್ಕ್ ತಗೋತಾರಾ ಅನ್ನೋ ಅನುಮಾನ ಕೂಡ ಬರುತ್ತೆ. ಇದರ ಜೊತೆಗೆ ಅಣ್ಣಾಮಲೈ ಕೂಡ ಅಲ್ಲಿ ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪ್ರಭಾವ ಕೂಡ ಬಿಜೆಪಿಗೆ ಒಂದಷ್ಟು ಲಾಭವನ್ನ ತಂದುಕೊಡ್ಬೋದು. ಇನ್ನು ಮೋದಿ ತಮಿಳುನಾಡಿಗೆ ಬಂದ್ರೆ ಗೆಲ್ಲೋದಕ್ಕೆ ಬೇರೆ ಯಾವುದೇ ಕ್ಷೇತ್ರಗಳಿಲ್ವಾ? ಖಂಡಿತ ಇದೆ. ತಮಿಳುನಾಡಿನ ಕೊಯಮತ್ತೂರು ಕ್ಷೇತ್ರದಲ್ಲಿ ಬಿಜೆಪಿ ತನ್ನದೇ ಆದ ಮತ ಬ್ಯಾಂಕ್ ಅನ್ನು ಹೊಂದಿದೆ. ಅಲ್ಲದೆ 1998 ಹಾಗೂ 99ರಲ್ಲಿ ಬಿಜೆಪಿ ಪಕ್ಷ ಈ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ಕೂಡ ತೆಗೆದುಕೊಂಡಿತ್ತು. ಆ ಎರಡೂ ಚುನಾವಣೆಗಳಲ್ಲಿ ಬಿಜೆಪಿಯ ಹುರಿಯಾಳಾಗಿದ್ದ ಸಿಪಿ ರಾಧಾಕೃಷ್ಣನ್ ಜಯಗಳಿಸಿದ್ರು. ಆದರೆ 2004ರಲ್ಲಿ ಕಮ್ಯುನಿಸ್ಟರು ಈ ಕ್ಷೇತ್ರವನ್ನ ಬಿಜೆಪಿ ಕೈಯಿಂದ ಕಿತ್ಕೊಂಡ್ರು. 2004ರ ಚುನಾವಣೆಯಲ್ಲಿ ಸಿಪಿಐ ಇಲ್ಲಿ ಗೆದ್ರೆ 2009ರಲ್ಲಿ ಸಿಪಿಎಂ ಜಯಗಳಿಸ್ತು. ಆದ್ರೆ 2014ರಲ್ಲಿ ಜಯಲಲಿತಾ ಕಾರಣದಿಂದ ಅಣ್ಣಾ ಡಿಎಂಕೆ ಈ ಕ್ಷೇತ್ರವನ್ನ ಗೆಲ್ತು. ಆದ್ರೆ 2019ರ ಚುನಾವಣೆಯಲ್ಲಿ ಯುಪಿಎ ಒಕ್ಕೂಟ ಅಲ್ಲಿ ಜಯಗಳಿಸಿದೆ. ಇಷ್ಟಾದ್ರೂ ಇಲ್ಲಿ ಬಿಜೆಪಿ ಪಕ್ಷ 3 ಲಕ್ಷಕ್ಕಿಂತ ಅಧಿಕ ಓಟುಗಳನ್ನ ನಿರಂತರವಾಗಿ ಪಡೆದುಕೊಳ್ತಾ ಇದೆ. ಹಾಗೂ ಈ ಕ್ಷೇತ್ರದ ವ್ಯಾಪ್ತಿ ನಗರ ಪ್ರದೇಶದಲ್ಲಿ ಹೆಚ್ಚಿರೋದ್ರಿಂದ ಮತ್ತು ಈ ಕ್ಷೇತ್ರದಲ್ಲಿರೋ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಣ್ಣಾ ಡಿಎಂಕೆ ಹಾಗೂ ಬಿಜೆಪಿ ಕೈಲೇ ಇರೋದ್ರಿಂದ ಮೋದಿಯವರ ದಕ್ಷಿಣ ದಂಡಯಾತ್ರೆಗೆ ಈ ಕ್ಷೇತ್ರ ಸೂಕ್ತ ಅಂತ ಅನಿಸುತ್ತೆ. ಸದ್ಯಕ್ಕೆ ಮೋದಿಯವರ ಸ್ಪರ್ಧೆಯ ಬಗ್ಗೆ ಬಿಜೆಪಿ ಪಕ್ಷ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ. ಆದರೂ ಮೋದಿ ದಕ್ಷಿಣಕ್ಕೆ ಬರೋ ವಿಚಾರವನ್ನ ತೆಗೆದುಹಾಕೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗೊಂದು ವೇಳೆ ಮೋದಿ ದಕ್ಷಿಣದಿಂದ ಸ್ಪರ್ಧೆ ಮಾಡಿದ್ರೆ ಆ ರಾಜ್ಯದಲ್ಲಿ ನಿಜಕ್ಕೂ ಹೈ ವೋಲ್ಟೇಜ್ ಕದನವನ್ನ ನಿರೀಕ್ಷಿಸಬಹುದು. ಇದು ಗೆಳೆಯರೆ ಮೋದಿ ದಕ್ಷಿಣಕ್ಕೆ ಬರ್ತಾರೆ ಅನ್ನೋದ್ರ ಬಗ್ಗೆ ಎದ್ದಿರುವ ಸುದ್ದಿಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.